ಕೆಂಗೇರಿ ಹತ್ರ ನಾವು ಹೋಗ್ತಾ ಇದ್ರೇ ಮೋರಿ ಸ್ಮೆಲ್ ಬರುತ್ತೆ ಇದೆಂಥ ಮೋರಿಯಪ್ಪ ಅಂತೇಳಿ ಪ್ರತಿಯೊಬ್ಬರು ಕೂಡ ಅಂದ್ಕೊಳ್ಳಾರೆ ಆದರೆ ವಾಸ್ತವವಾಗಿ ಅದು ಮೋರಿ ಅಲ್ಲ ಋಷಭಾವತಿ ನದಿ ಹರಿತಿದ್ದಂಥ ಜಾಗ ಈಗ ಅದರ ಉಗಮ ಏನು ಮತ್ತು ಈಗ ಸದ್ಯದ ಪರಿಸ್ಥಿತಿ ಏನು ಮತ್ತು ಇದರ ಬಗ್ಗೆ ಜನಜಾಗೃತಿ ಮೂಡಿಸುವಂಥ ಕಾರ್ಯ ಯಾಕೆ ಅವಶ್ಯ ಬನ್ನಿ ಬಗ್ಗೆ ಮಾತಾಡಲಿಕ್ಕೆ ದೊಡ್ಡ ಬಸವ ದೇವಸ್ಥಾನ ಬರೋದು ಇಲ್ಲಿ ಪ್ರಮುಖವಾಗಿ ಬಸವನಗುಡಿಯಲ್ಲಿ ಟೆಂಪಲ್ಸು ಇಲ್ಲಿ ಪ್ರಮುಖವಾಗಿ ಉಗಮ ಆಗಿರೋದು ಋಷಭಾವತಿಯ ಮೊದಲ ಸೆಲೆ ಅಂದ್ರೆ ನಿಮಗೆ ಮೂರು ಸೆಲೆಗಳು ಬರುತ್ತೆ ಇದರಲ್ಲಿ ಮೊದಲ ಸೆಲೆ ಇಲ್ಲಿದೆ ಅಂತ ಹೇಳಿ ಇತಿಹಾಸಕಾರ ಹೇಳ್ತಿದ್ದಾರೆ ಅವ್ರನ್ನೇ ಮಾತಾಡ್ಸ ಹೋಗೋಣ ಇಲ್ಲೊಬ್ಬ ಇತಿಹಾಸಕಾರ ಇದ್ದಾರೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಸರ್ ಮೂರು ಸೆಲೆಗಳಿದೆ ಅಂತ ಹೇಳಿದ್ರಿ ಋಷಭಾವತಿ ನದಿಗೆ ಇದು ಯಾಕೆ ತುಂಬಾ ಪುರಾತನ ಅಂತ ಅನ್ಸುತ್ತೆ ಸರ್ ಇದು ಯಾಕೆ ಪುರಾತನ ಆಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ಶಾಸನ ಇದೆ ಸಾವಿರದ ಆರ್ನೂರಲ್ಲಿ ಹಾಕಿರುವಂತಹ ಎರಡೂ ಶಾಸನಗಳಿದೆ ಇಲ್ಲಿ ಒಂದು ಇಲ್ಲಿ ಬಸವನ ಏನು ಬಸವನಗುಡಿಯ ಬಸವ ಇದೆ ಆ ಪಾದದ ಅಡಿಯಿಂದನೇ ಈ ಒಂದು ವೃಷಭಾವತಿ ನದಿ ಹುಟ್ಟುತ್ತೆ ಅಂತ ಹೇಳಿ ನಮ್ಗೆ ದಾಖಲಾಗ್ತಾ ಹೋಗುತ್ತೆ ಆಮೇಲೆ ಇನ್ನೊಂದು ಪಾರ್ಕ್ ಇದೆ ಇಲ್ಲಿ ಆ ಪಾರ್ಕಲ್ಲೂ ಕೂಡ ಇದೇ ಆದ ಇದೇ ರೀತಿಯಾದಂತಹ ಒಂದು ಶಾಸನ ಇದೆ ಸೊ ಪ್ರಮುಖವಾಗಿ ಇಲ್ಲಿ ಇಲ್ಲಿ ಹುಟ್ಟುವಂತ ಸೆಲೆ ಹಿಂದೆ ಬಸವನ್ ಕೆರೆ ಹೋಗ್ತಾ ಇತ್ತು ಮುಂದೆ ಇದು ಕೆಂಪಾಮುದಿಗೆ ಜಾಯ್ನ್ ಆಗುತ್ತೆ ಸೊ ಹಾಗಾಗಿ ಈ ದಾಖಲೆ ಒಟ್ಟಿಗೆ ಹೇಳೋದಾದ್ರೆ ಇದು ಅತ್ಯಂತ ಪುರಾತನವಾದ ಸೆಲೆ ಏನಕ್ಕೆ ಅಂತ ಹೇಳಿದ್ರೆ ನದಿ ಮೂಲ ನಾವು ಕಂಡುಹಿಡಿಯಕ್ಕಾಗಲ್ಲ ಆದ್ರೆ ಇನ್ನೊಂದು ಸೆಲೆ ಇತ್ತು ಆದ್ರೆ ಅದು ನಮಗೆ ಮಲ್ಲೇಶ್ವರ ಕಾಡು ಮಲ್ಲೇಶ್ವರ ದೇವಸ್ಥಾನ ಏನಿದೆ ಅದು ಕೆಳಗೆ ಹುಟ್ಟುವಂತದ್ದು ಆದ್ರೆ ಅದು ಬ್ಲಾಕ್ ಆಗಿತ್ತು ಲ್ಯಾಂಡ್ ಫಿಲ್ ಆಗಿತ್ತು ಅದು ತದನಂತರ ಎಲೆಮಲ್ಲ ಮರಿಮಲ್ಲಪ್ಪ ಶೆಟ್ಟಿ ಅವರು ಅದನ್ನ ತಗೊಂಡು ರಿನೋವೇಟ್ ಮಾಡಿಸ್ಬೇಕು ಅಂತ ಸಂದರ್ಭದಲ್ಲಿ ನೋಡೋದು ಎಲ್ಲಿಂದ ನೀರ್ ಬರ್ತಿದೆ ಅಂತ ಗೊತ್ತಾಗ್ಲಿಲ್ಲ ಆಗ ಅವ್ರಿಗೆ ಗೊತ್ತಾಯಿತು ಎಲ್ಲ ಪುರಾತನದವ್ರು ಹೇಳಿದ್ರು ಹಿಂದೆ ಇಲ್ಲೂ ಒಂದು ಸೆಲೆ ಇತ್ತು ಅಂತ ಆಗ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗೊತ್ತಾಗ್ತಾ ಹೋಯ್ತು ವೃಷಭಾವತಿಯ ಇನ್ನೊಂದು ಮೂಲ ಸೆಲೆ ಅದು ಮಲ್ಲೇಶ್ವರಂ ಅಲ್ಲಿ ಹೋಗುತ್ತೆ ಅಂತ ಅದೇಸರು ನಂದಿ ವಾಹಿನಿ ಅಂತ ಆ ಸೆಲೆ ಇನ್ನೊಂದು ಸೆಲೆ ನಂದಿನಿ ಒಟ್ಟು ನಂದಿನಿ ಲೇಔಟ್ ಇದೆಯಲ್ಲ ಅದು ಅಲ್ಲಿಂದ ಬರ್ತಾ ಹೋಗುತ್ತೆ ಅಲ್ಲಿಂದ ಬರ್ತಾ ಅದು ನಾಯನ್ಡಳ್ಳಿಲ್ ಜಾಯ್ನ್ ಆಗುತ್ತೆ ಈ ಬಸವನ್ ಗುಡಿಯ ಬಸವ ಮತ್ತೆ ನಂದಿವಾಹಿನಿ ಸೆಲೆ ಎಲ್ಲಿ ಜಾಯ್ನ್ ಆಗುತ್ತೆ ಅಂದ್ರೆ ಗಾಳಿ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅದು ಸಂಗಮ ಸರ್ ಅಲ್ಲಿ ಸಂಗಮ ಆಗ್ತಾ ಹೋಗುತ್ತೆ ಇವತ್ತು ಅಲ್ಲಿನ ಪರಿಸ್ಥಿತಿ ಏನು ಅಂತ ನಮ್ಗೆ ಮೂಲದ ಬಗ್ಗೆ ಶಾಸನದಲ್ಲಿ ಏನ್ ಯಾವ ರೀತಿ ಇಲ್ಲಿ ಏನು ಬಸವನದ ಪಾದದ ಅಡಿ ವೃಷಭಾವತಿ ವೃಷಭಾವತಿಯಾಗಿ ಇವಳು ಪಶ್ಚಿಮ ವಾಹಿನಿಯಾಗಿ ಹರಿದು ಹೋಗುವಳು ಅಂತ ಇದೆ ಸರ್ ಇದು ಎಕ್ಸಾಕ್ಟ್ ಆಗಿ ಅಂದ್ರೆ ಬಸವನ ಪಾದದ ಕೆಳಗೆ ಅಲ್ಲಿ ಏನು ಕಮಲ ಕಾಣಿಸ್ತಿದೆ ಕಮಲ ಅಂದ್ರೆ ಅದು ನೀರಿನ ಸಂಕೇತ ಅದ್ರ ಕೆಳಗಡೆ ಇದು ಹುಟ್ಟಿ ಈ ಸಲೇ ಪಶ್ಚಿಮ ವಾಹಿನಿಯಾಗಿ ಹರಿದು ಹೋಗ್ತಾಳೆ ಅಂತ ಹೇಳಿ ಈ ಶಾಸನ ದಾಖಲೆ ಮಾಡುತ್ತೆ ಸರ್ ಸೊ ಇದು ಋಷಭಾವತಿ ನದಿ ಮೋರಿ ಆಗಿದೆ ಮೋರಿ ಅಲ್ಲ ಇದು ಋಷಭಾವತಿ ನದಿ ಇದನ್ನು ಉಳಿಸಬೇಕಾದದ್ದು ಪ್ರತಿಯೊಬ್ಬರ ಕರ್ತವ್ಯ ಬನ್ನಿ ಬಗ್ಗೆ ಮಾತಾಡ್ಲಿಕ್ಕೆ ಸಂಘಟನೆಯಿಂದ ವಿನೋದ್ ಕರ್ತವ್ಯ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈ ಜನಜಾಗೃತಿ ಬರೀ ಜಾಗೃತಿಗೆ ಮಾತ್ರ ಅಥವಾ ಒಂದಷ್ಟು ಏನಾದರೂ ಬದಲಾವಣೆಗೆ ಸಾಧ್ಯತೆ ಇದೆಯಾ ಸರ್ ಪ್ರಪಂಚದಲ್ಲಿ ನಗರಗಳಲ್ಲಿ ಕೆಲವೇ ಕೆಲವು ನಗರಗಳಲ್ಲಿ ಮಾತ್ರ ಒಂದು ನದಿ ಹರಿಯುವಂಥ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಬೆರಳಿಕೆ ಅಷ್ಟು ನಗರಗಳಲ್ಲಿ ನಮ್ಮ ಬೆಂಗಳೂರು ಕೂಡ ಒಂದು ಆ ನಗರ ಎಷ್ಟು ಜನಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಒಂದು ನದಿ ಹರಿಯುತ್ತೆ ಅಂತ ಗೊತ್ತು ಎಷ್ಟು ಜನಕ್ಕೆ ಆ ನದಿ ಆ ನದಿಯಿಂದ ಜೀವನ ಮಾಡಬಹುದು ಅಂತ ಗೊತ್ತು ಆ ನದಿ ಯಾವುದು ಅಂತಾನೆ ಗೊತ್ತಿಲ್ಲ ಮತ್ತೆ ಅದು ಆ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಗೊತ್ತಿಲ್ಲ ಆ ನದಿ ಹೇಗ್ ಹರಿತಾಳೆ ಅಂತ ಗೊತ್ತಿಲ್ಲ ಆ ನದಿ ಎಲ್ಲಿಗೆ ಹೋಗಿ ಸೇರ್ತಾಳೆ ಅಂತ ಗೊತ್ತಿಲ್ಲ ಆ ನದಿಯ ಪ್ರಯೋಜನಗಳೇನು ಅಂತ ಗೊತ್ತಿಲ್ಲ ಇದಿಷ್ಟು ಗೊತ್ತೇ ಇಲ್ದಿರುವಂತವ್ರು ಬೆಂಗಳೂರಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿರ್ದೀವಿ ಇದ್ರ ಬಗ್ಗೆ ಯಾಕೆ ತಿಳ್ಕೊತಿಲ್ಲ ನಾವು ನಮ್ಮ ಯಂಗ್ಸ್ಟರ್ಸಲ್ಲಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ಒಂದು ನಿಟ್ಟಿನಲ್ಲಿ ನಾವು ಪ್ರತಿ ಭಾನುವಾರ ನಮ್ಮ ಬೆಂಗಳೂರಿನಲ್ಲೇ ಹರಿತಾ ಇರುವಂಥ ಈ ನದಿ ಬಗ್ಗೆ ತಿಳ್ಕೊಳೋ ಅಂಥ ಪ್ರಯತ್ನ ಸರ್ ಇದು ನಾವು ನಾವೇನು ಈ ನದಿನ ಸೇವ್ ಮಾಡ್ಬೋದು ಇದನ್ನ ಯಾಕೆಂದ್ರೆ ಈ ಬೆಂಗಳೂರಿಗೆ ಬಂದರೆ ನದಿ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದನ್ನ ಎಲ್ಲಿ ಏನು ಅಂತ ಹೇಳ್ತಾರೆ ಅಂದರೆ ಇದನ್ನ ಕೆಂಗೇರಿ ಮೋರಿ ಅಂತ ಹೇಳ್ತಿದ್ದಾರೆ ಇದು ಕೆಂಗೇರಿ ಮೋರಿ ಅಲ್ಲ ಇದು ಇದು ನದಿ ಅಲ್ಲ ನಮ್ಮ ನಾವು ಬೆಂಗಳೂರು ಅಂತ ಮಹಾನಗರ ಅಂತ ಹೇಳ್ತೀವಿ ಐ ಟಿ ಸಿಟಿ ಅಂತೀವಿ ದೊಡ್ಡ ದೊಡ್ಡ ಹೆಸರು ಹೇಳ್ತೀವಿ ಬೆಂಗಳೂರಿಗೆ ನಮ್ಮ ಬೆಂಗಳೂರಿನ ಇಷ್ಟೋ ವರ್ಷಗಳಿಂದ ಎಷ್ಟೋ ಪೊಲಿಟಿಷನ್ಸ್ ಎಂ ಪಿಗಳಿದ್ದಾರೆ ಎಷ್ಟೋ ಎಮ್ ಎಲ್ ಎಗಳು ಬಂದಿದ್ದಾರೆ ಏನೇನೋ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ ಕನಸುಗಳು ಕಟ್ಟೋಂಥ ನಮ್ಮ ಮಾತುಗಳು ಹೇಳ್ತಾರೆ ಒಂದೇ ಒಂದು ಸಪ್ರೇಟಾಗಿ ಸಿವೇಜ್ ಲೈನ್ ಕಟ್ಟಕ್ಕೆ ನಮ್ಗೆ ತಾಕತ್ತಿಲ್ಲ ಮೆಟ್ರೋ ಕಟ್ತೀವಿ ಸುರಂಗ ಕಟ್ತೀವಿ ಬೆಂಗಳೂರು ಕೆಳಗಡೆ ಏನು ಭೂಮಿ ಕೆಳಗಡೆ ಒಂದು ನಗರ ಕಟ್ತಾ ಇದ್ದೀವಿ ಭೂಮಿ ಮೇಲ್ಗಡೆ ಒಂದು ನಗರ ಕಟ್ತಾ ಇದ್ದೀವಿ ಭೂಮಿ ಮೇಲೆ ಹರಿಯುವಂಥ ನೀರನ್ನ ಅದ್ರ ಅದನ್ನು ಹರಿಯಕ್ಕೆ ಬಿಟ್ಬಿಟ್ಟು ಒಂದೇ ಒಂದು ಸಪ್ರೇಟ್ ಸಿವೇಜ್ ಲೈನ್ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಎಲ್ಲಿಂದ ಬ್ರ್ಯಾಂಡ್ ಬೆಂಗಳೂರು ಒಂದು ನದಿನ ನಮ್ಮ ಕೈಲಿ ಕಾಪಾಡ್ಕೊಕ್ಕಾಗಿಲ್ಲ ನಾವು ದೊಡ್ಡ ಬೆಂಗಳೂರ ನಾವು ಎಷ್ಟೆಷ್ಟೋ ಕೆಲಸಗಳು ಮಾಡ್ತೀವಿ ಐ ಟಿ ಕ್ಯಾಪಿಟಲ್ ಅಂತೀವಿ ನಾವು ಇಡೀ ಪ್ರಪಂಚಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತೀವಿ ಸಿಲಿಕಾನ್ ವ್ಯಾಲಿ ಎಲ್ಲ ನಮ್ಮ ನದಿ ವ್ಯಾಲಿನ ಏನು ಮಾಡಿದೀವಿ ಸೊ ನಮ್ಮ ಸಾರ್ವಜನಿಕರ ಒತ್ತಾಯ ಏನು ಅಂತ ಹೇಳಿದ್ರೆ ಈ ನದಿನ ಸಂಬಂಧಪಟ್ಟವರು ಈ ನದಿನ ನದಿಯಾಗೇ ಹರಿಯಕ್ಕೆ ಬಿಡಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾವು ಇದನ್ನ ತಿಳಿಯುವಂತ ಒಂದು ಪ್ರಯತ್ನದಲ್ಲಿ ಮೊದಲು ಯಾವ್ದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ಆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಬೇಕು ಸೊ ಆ ನಿಟ್ಟಿನಲ್ಲಿ ಫಸ್ಟ್ ನಾವು ಇದ್ರ ಬಗ್ಗೆ ತಿಳಿಯೋಣ ಮತ್ತೆ ಇನ್ನಷ್ಟು ಜನಕ್ಕೆ ಸಾರ್ವಜನಿಕರಿಗೆ ತಿಳಿಸೋಣ ಅಂತ ಒಂದು ಪ್ರಯತ್ನದಲ್ಲಿ ಒಂದು ಚಿಕ್ಕ ಪಾದಯಾತ್ರೆ ಮೂಲಕ ಮಾಡ್ತಾ ಇದ್ವಿ ಈ ಕಂಪ್ಲೀಟ್ ಅಲ್ಲಿ ಪಾದಯಾತ್ರೆ ಮಾಡ್ತೀವಿ ಸರ್ ಸರ್ ಮೋರಿ ಅಂತ ಎಲ್ರಿಗೂ ಗೊತ್ತಿರೋದು ಬಟ್ ನದಿ ಅಂತ ಗೊತ್ತಿರೋದು ಬಹಳಷ್ಟು ಕಡಿಮೆ ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಿಳ್ಕೊಳ್ಳೋದು ಬಹಳ ಅವಶ್ಯಕಲ್ಲ ನನಗೂ ಗೊತ್ತಿರಲಿಲ್ಲ ಯಾಕಂದ್ರೆ ಪಕ್ಕದಲ್ಲಿರ್ತಕ್ಕಂತಹ ನ್ಯಾಷನಲ್ ಕಾಲೇಜ್ ಬಸ್ ಓದಿದೀನಿ ವೃಷಭಾವತಿ ಹೆಸ್ರು ಕೇಳಿದ್ದೀನಿ ನದಿ ಕೇಳಿದ್ದೀನಿ ಆದರೆ ಉಗಮ ಸ್ಥಳ ಇಲ್ಲಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಸೊ ಬನ್ನಿ ತಿಳಿಯೋಣ ವೃಷಭಾವತಿ ಬಗ್ಗೆ ಅಂಥೇಳಿ ಏನೊಂದು ಇವತ್ತು ಶುರು ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಂಗೆ ತುಂಬ ಸಂತೋಷ ಇದೆ ಯಾಕಂದರೆ ಅತಿ ಮುಖ್ಯವಾಗಿ ಇನ್ಸ್ಟಾಗ್ರಾಮಲ್ಲಿ ನಾವೆಲ್ಲ ನೋಡ್ತೀವಿ ಈ ಪಬ್ಬಲ್ ಹತ್ತು ಚೆನ್ನಾಗಿ ಸಿಗುತ್ತೆ ಇಲ್ಲಿ ಕಾಕ್ಟೇಲ್ ಸಿಗುತ್ತೆ ಇಲ್ಲಿ ಕ್ರ್ಯಾಪ್ ಸಿಗುತ್ತೆ ಏಡಿ ಸಿಗುತ್ತೆ ಎಲ್ಲ ನಾವು ನೋಡ್ತಾ ಇರ್ತೀವಿ ಆದರೆ ಬೆಂಗಳೂರಲ್ಲಿ ಹುಟ್ಟಿದೀವಲ್ಲ ಬೆಂಗಳೂರಲ್ಲಿ ಬೆಳೆದಿದ್ವಿ ಅರೆ ಬೆಂಗಳೂರಲ್ಲಿ ಒಂದು ನದಿ ಇತ್ತು ಅಂದರೆ ಅದ್ರ ಬಗ್ಗೆ ತಿಳ್ಕೊಬೇಕಲ್ವಾ ಸೊ ಆ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಅರಿವು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಇವರು ವಿನೋದ್ ಮತ್ತು ಅವರ ತಂಡ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಖುಷಿಯಿಂದ ಬಂದಿದ್ದೀನಿ ಯಾಕೆಂದರೆ ನಾನು ತಿಳ್ಕೊಬೇಕಾಗಿದೆ ನಾಳೆ ನನ್ನ ಮಗನಿಗೂ ತಿಳಿಸ್ಬೇಕಾಗಿದೆ ಮುಂದಿನ ಜನ್ರೇಷನ್ಗೆ ಯಾಕೆಂದರೆ ಹಿಂದೆ ಏನಿತ್ತು ಅದು ಇವತ್ತು ಏನಾಗಿದೆ ಅಲ್ಲಿ ಎಲ್ಲಿ ತಪ್ಪಿದ್ದೀನಿ ನಾವು ಅನ್ನೋಂಥ ಒಂದು ತಿಳ್ಕೊಂಡ್ರೆ ಅಟ್ಲೀಸ್ಟ್ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನ ಆಗಿರೋ ಅನಾಹುತ ಆಗುತ್ತಿಲ್ಲ ಗೊತ್ತಿಲ್ಲ ಆದರೆ ತಿಳ್ಕೊಳ್ಳೋದ್ರ ಮುಖಾಂತರ ಮುಂದೆ ಆಗುವಂಥ ಎಚ್ಚರಿಕೆಯಿಂದ ನಾವು ನಾವು ಜೋಪಾನಾಗಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಲಿಕ್ಕೆ ಬಂದಿದ್ದೀನಿ ಕರೋನಾ ಸಂದರ್ಭದಲ್ಲಿ ಕೆಂಗೇರಿ ಮೋರಿ ಅಲ್ಲ ಅದು ಋಷಭಾವತಿ ನದಿ ಅನ್ನೋದು ಒಂದಷ್ಟು ಜನರಿಗೆ ಗೊತ್ತಾಯಿತು ಯಾಕಂದ್ರೆ ಅವಾಗ ಯೂಸೇಜ್ ಕೂಡ ತುಂಬಾ ಕಡಿಮೆ ಇತ್ತು ಸೊ ಈಗ ಮತ್ತೆ ಅದು ಮೋರಿ ಆಗ್ತಾ ಇದೆ ಮೋರಿ ಆಗೋದು ಬೇಡ ಋಷಭಾವತಿ ಆಗ್ಲಿಕ್ಕಂದ್ರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಒಂದು ನದಿ ಇತ್ತು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಆ ಕಾರ್ಯವನ್ನು ಜನಜಾಗೃತಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು ಮತ್ತು ಋಷಭಾವತಿ ನದಿಯನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನ ಎಲ್ಲರೂ ಕೂಡ ಮಾಡಬೇಕಾಗಿದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ